ಹಲವು ವರ್ಷಗಳ ಕಾಲ ಸಂಗೀತಾಸಕ್ತರ ಮನ ತಣಿಸಿ ಅದೆಷ್ಟೋ ಸಂಗೀತಗಾರರನ್ನ ಹುಟ್ಟು ಹಾಕಿದ್ದ ಪದ್ಮವಿಭೂಷಣ ದಿವಂಗತ ಗಂಗೂಬಾಯಿ ಹಾನಗಲ್ ಅವರ ಮನೆ ಲಹರಿ ಇತ್ತೀಚೆಗಷ್ಟೇ ಬಾಗಿಲು ತೆರೆದು ಸಂಗೀತಾಸಕ್ತರನ್ನ ಸೆಳೆಯುತ್ತಿತ್ತು ಆದರೆ ಇನ್ಮುಂದೆ ಈ ಮನೆಗೆ ಮತ್ತೆ ಬೀಗ ಬೀಳಲಿದೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ ಗಂಗಾ ಲಹರಿಗೆ ಮತ್ತೆ ಬೀಳಲಿದೆ ಬೀಗ ಬೀಗ ಹಾಕಲು ನಿಖರ ಕಾರಣವಾದರೂ ಏನು ಒಂದು ಕುಟುಂಬದ ಪ್ರತಿಷ್ಠೆ ಮತ್ತು ಭಿನ್ನಾಭಿಪ್ರಾಯಗಳ ಮಧ್ಯೆ ಪರಂಪರಾಗತವಾದ ಸಂಗೀತ ಬಡವಾಗಿದೆ ಹೌದು ಇತ್ತೀಚೆಗಷ್ಟೇ ಬಾಗಿಲು ತೆರೆದು ಸಂಗೀತಾಸಕ್ತರನ್ನ ಗಮನ ಸೆಳೆದಿದ್ದ ವಸ್ತು ಸಂಗ್ರಹಾಲಯಕ್ಕೆ 2 ತಿಂಗಳು ಬೀಗ ಹಾಕಲು ನಿರ್ಧರಿಸಲಾಗಿದೆ ಇತ್ತೀಚೆಗಷ್ಟೇ ಗಂಗಚ್ಚಿ ಮೊಮ್ಮಗಳು ವಿದುಷಿ ವೈಷ್ಣವಿ ಹಾನಗಲ್ ಮೈಸೂರಿನಿಂದ ಹುಬ್ಬಳ್ಳಿಗೆ ಬಂದು ಮ್ಯೂಸಿಯಂ ಬಾಗಿಲು ತೆಗೆದಿದ್ರು ಇದು ಸ್ವತಃ ತಂದೆಯ ಕೆಂಗಣ್ಣಿಗೆ ಗುರಿಯಾಗಿದೆ ತಮ್ಮನ ಕೇಳದೆ ಬೀಗ ಒಡೆದು ಮ್ಯೂಸಿಯಂ ಬಾಗಿಲು ತೆಗೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ತಮ್ಮ ತಂದೆಗೆ ಯಾರೋ ಇಲ್ಲ ಸಲ್ಲದನ್ನ ಹೇಳಿ ನನ್ನ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕುಟುಂಬಸ್ಥರು ಕುಳಿತು ಬಗೆಹರಿಸಿದ ನಂತರ ಮತ್ತೆ ಗಂಗಾ ಲಹರಿ ಬಾಗಿಲು ತೆರೆಯಲಿದೆ ಅಂದ್ರು ನಮ್ಮ ತಂದೆಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಆಗಿರೋ ವಯಸ್ಸಿಗೆ ಮಾನಸಿಕ ಅವರು ಒಂಗಿಲ್ ಅವರಿಗೆ ಹಿಂಗೆಲ್ಲ ಆಗಿಬಿಡಿದೆ ಹಾಗಾಗಿದೆ ಅಂದಾಗ ಅವರು ತಮ್ಮ ಮಾನಸಿಕ ಸಮತೋಲನವನ್ನು ಡಿಸ್ಟರ್ಬ್ ಮಾಡಿರೋ ಒಂದೇ ಒಂದು ಕಾರಣದಿಂದ ಈ ಪ್ರಕರಣ ನಡೆದಿದೆ ಈ ಪ್ರಕರಣದಲ್ಲಿ ಸತ್ಯನೇ ಇದ್ದಿದ್ರೆ ದಾಖಲೆಗಳಾಗ್ಬಿಡ್ತಿತ್ತು ಇವತ್ತು ಯಾವುದೇ ದಾಖಲೆಗಳು ನನ್ನ ಮೇಲೆ ಆಗಲಿಲ್ಲ ಅಂತಂದರೆ ಅದರಲ್ಲಿ ಯಾವುದೇ ಥರದ ತಿರುಳು ಇರಲಿಲ್ಲ ಇನ್ನು ಹಾನಗಲ್ ಕುಟುಂಬದ ಹಿತೈಷಿ ಶ್ರೀರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕೂಡ ಈ ವಿಚಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಿದ್ದಲ್ಲಿ ಅದು ಶಮನವಾಗಬೇಕು ಗಂಗಜ್ಜಿ ಪರಂಪರೆ ಮುಂದುವರಿಯಬೇಕೆಂಬ ಉದ್ದೇಶದಿಂದ ಒಮ್ಮತ ಮೂಡಿಸಲು ಪ್ರಯತ್ನ ನಡೆಸಿದ್ದೇವೆ ಗಂಗಜ್ಜಿಯ ಸಂಗೀತ ಸಿದ್ಧಿಸಿಕೊಂಡ ಈ ಸ್ಥಳವನ್ನ ಸಂಗೀತಕ್ಕಾಗಿ ಮೀಸಲಿಡಬೇಕು ಅಂತ ಆಗ್ರಹಿಸಿದ್ರು ಸೊ ನಮ್ಮ ಕುಟುಂಬದಲ್ಲಿ ಏನೂ ಇಲ್ಲ ಅಂತನ್ನುವಂಥದ್ದು ಅವರು ಸ್ಪಷ್ಟಪಡಿಸಿದ್ದಾರೆ ಸಂಗೀತ ಈ ಲಹರಿ ಗಂಗಾ ಲಹರಿ ಲಹರಿಯ ಪ್ರವಾಹದಿಂದಲೇ ಮುಂದುವರಿಬೇಕು ಅನ್ನುವಂಥದ್ದು ಉದ್ದೇಶ ಅದೇನೇ ಆಗಲಿ ಮೊದಲಿನಂತೆ ಗಂಗಾ ಲಹರಿ ಆರಂಭವಾಗಿ ಗಂಗಜ್ಜಿ ಬಳಸಿದ ಸಂಗೀತ ಪರಿಕರ ಮತ್ತು ಅವರ ಸಂಗೀತಗಾರರ ಕಂಠದಿಂದ ಗಂಗಜ್ಜಿಯ ಆಲಾಪಗಳು ಹೊರಹೊಮ್ಮಲಿ ಅನ್ನೋದು ನಮ್ಮ ಆಶಯ ಕ್ಯಾಮರಾಮ್ಯಾನ್ ಸಮೀರ್ ಜೊತೆ ಸುರೇಶ್ ನಾಯಕ್ ಪವರ್ ಟಿವಿ ಹುಬ್ಬಳ್ಳಿ